ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಕ್ಲಾಸ್ ಈಗ ಪಾಠ ಗದ್ಯ ಭಾಗ ಐದು ಲೆಸನ್ಸ್ ಕಂಪ್ಲೀಟ್ ಆಗಿದೆ ಆರನೇ ಪಾಠ ಯಶೋಧರೆ ಇದರ ಒಂದು ಈ ಒಂದು ಗದ್ಯ ಭಾಗವನ್ನು ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಕಿರುಪರಿಚಯವನ್ನು ನೋಡೋಣ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದು ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಂತ ಮಾಸ್ತಿ ವೆಂಕಟೇಶ್ ಅವರು ಇವರನ್ನ ಸಣ್ಣ ಕಥೆಗಳ ಜನಕ ಅಂತ ಕರೀತಾರೆ ಒಂದು ಮಾರ್ಸಲ್ಲಿ ಕೂಡ ಕೇಳಬಹುದು ಸಣ್ಣ ಕಥೆಗಳ ಜನಕ ಯಾರು ಅಂತ ಹೇಳಿ ಯಾರಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಇವರ ಕಾವ್ಯನಾಮ ಯಾವುದು ಅಂತಂದ್ರೆ ಶ್ರೀನಿವಾಸ ಶ್ರೀನಿವಾಸ ಇವರು ಕಾವ್ಯನಾಮ ಇನ್ನೊಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವ್ದು ಕೂಡ ಕೇಳಬಹುದು ಯಾವುದು ಶ್ರೀನಿವಾಸ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಆರು ಆರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸ್ತಾರೆ ಎಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಅದಕ್ಕೆ ಅವರ ಮಾಸ್ತಿ ಅನ್ನುವಂತ ಗ್ರಾಮದ ಹೆಸರು ಅವರ ಹೆಸರ ಜೊತೆ ಸೇರ್ಕೊಳ್ಳುತ್ತೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಓಕೆ ಯಾವಾಗಂದ್ರೆ ಆರು ಆರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ತುಂಬಾ ಬಡವ ಬಡತನವಿದ್ದರೂ ಕೂಡ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲಿಷ್ ಎಮ್ ಎ ಪದವಿ ಪಡೆದರು ಬಡತನ ಅಂದ್ರೆ ಕುಟುಂಬ ಅವರ ಜೀವನ ಯಾವ ರೀತಿ ಅಂತ ಅಂದ್ರೆ ಬಡತನದಲ್ಲಿನೇ ಹುಟ್ಟಿ ಬಡತನದಲ್ಲಿನೇ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ ಅಂತಹ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ಅವರು ಪ್ರತಿಯೊಂದು ಆ ವಿದ್ಯಾಭ್ಯಾಸವನ್ನ ಪ್ರಥಮ ದರ್ಜೆಯಲ್ಲಿನೇ ಪಾಸ್ ಆಗ್ತಾರೆ ಅದರ ಜೊತೆಗೆ ಪ್ರಥಮ ದರ್ಜೆಯಲ್ಲಿ ಇಂಗ್ಲಿಷ್ ಎಂಎ ಪದವಿಯನ್ನು ಕೂಡ ಪಡೆದ್ರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಅಂದ್ರೆ ಎ ಸಿ ಅಂತ ಕರಿತೀವಿ ಮೈಸೂರು ಸಿವಿಲ್ ಸರ್ವಿಸ್ ಈಗ ನಾವು ಕೆ ಎ ಎಸ್ ಅಂತ ಏನು ಕರಿತೀವಿ ಅಥವಾ ಐ ಎ ಎಸ್ ಅಂತ ಏನು ಕರಿತೀವಿ ಅವು ಸಿವಿಲ್ ಸರ್ವಿಸ್ಗಳು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂದರೆ ಎ ಸಿ ಆಗಿ ವಿವಿಧೆಡೆ ಕಾರ್ಯವನ್ನು ಕರ್ತವ್ಯವನ್ನು ನಿರ್ವಹಿಸ್ತಾರೆ ಇವರ ಕಾವ್ಯ ಇವರು ಕಾವ್ಯ ನಾಟಕ ಕಾದಂಬರಿ ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಕಾವ್ಯಗಳನ್ನು ಬರೆದಿದ್ದಾರೆ ನಾಟಕಗಳನ್ನು ಬರೆದಿದ್ದಾರೆ ಅದರ ಜೊತೆಗೆ ಕಾದಂಬರಿಗಳನ್ನು ಬರೆದಿದ್ದಾರೆ ವಿಮರ್ಶಾ ಸಾಹಿತ್ಯಗಳನ್ನು ಕೂಡ ಬರೆದಿದ್ದಾರೆ ಇವರ ಸಣ್ಣ ಕಥೆಗಳು ಒಟ್ಟು ಹದಿಮೂರು ಸಂಪುಟಗಳಲ್ಲಿ ಸಂಪುಟಗಳಲ್ಲಿ ಪ್ರಕಟವಾಗಿ ಅಂದರೆ ಹೆಚ್ಚಾಗಿ ಬರೆದಿದ್ದು ಏನಂತಂದರೆ ಸಣ್ಣ ಕಥೆಗಳನ್ನು ಅದಕ್ಕೆ ಇವರನ್ನು ಏನಂತ ಕರೀತಾರೆ ಸಣ್ಣ ಕಥೆಗಳ ಜನಕ ಅಂತ ಹೇಳಿ ಕರೀತಾರೆ ಆ ಇವರು ಎಷ್ಟು ಸಣ್ಣ ಕಥೆಗಳ ಸಂಪುಟಗಳನ್ನು ಪ್ರಕಟಿಸಿದರು ಅಂತಂದ್ರೆ ಹದಿಮೂರು ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಮೊದಲಾದ ಇವರ ಪ್ರಮುಖ ಕೃತಿಗಳು ಇವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಇನ್ನೊಂದು ಮಾಸ್ತಿ ವೆಂಕಟೇಶ್ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತಾನು ಕೇಳ್ಬೋದು ಯಾವುದಂದರೆ ಚಿಕ್ಕವೀರ ರಾಜೇಂದ್ರ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಇನ್ನೊಂದು ಇವರು ಯಾವಾಗ ನಿಧನ ಹೊಂತಾರೆ ಅಂದರೆ ಆರು ಆರು ಹತ್ತೊಂಬತ್ತು ಎಂಬತ್ತಾರು ಹುಟ್ಟಿದ್ದು ಆರು ಆರು ಹದಿನೆಂಟುನೂರ ತೊಂಬತ್ತೊಂದು ಆದರೆ ಮರಣ ಹೊಂದಿದ್ದು ಆರು ಆರು ಹತ್ತೊಂಬತ್ತು ನೂರ ಎಂಬತ್ತು ಆರಲ್ಲಿ ಇನ್ನೊಂದು ಇವರು ಗದ್ಯ ಭಾಗವನ್ನ ಈ ಪ್ರಸ್ತುತ ಗದ್ಯ ಭಾಗವನ ಯಾವುದು ಯಶೋಧರೆ ಅನ್ನುವಂಥ ಗದ್ಯ ಭಾಗವನ ಇದೊಂದು ನಾಟಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಯಶೋಧರೆ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಅಂದ್ರೆ ಯಶೋಧರೆ ಅನ್ನುವಂತಹ ನಾಟಕದಲ್ಲಿರುವಂತಹ ಕೆಲವು ಭಾಗವನ್ನ ಈ ನಮ್ಮ ಗದ್ಯ ಭಾಗಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಯಾವುದು ಇದನ್ನೊಂದು ಕೇಳ್ಬೋದು ಯಶೋಧರ ಗದ್ಯ ಭಾಗವನ್ನ ಯಾವ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಿ ಯಾವ ನಾಟಕ ಯಶೋಧರೆ ನಾಟಕ ಇನ್ನೊಂದು ಬರದಂತ ಯಶೋಧರೆ ಗದ್ಯ ಭಾಗವನ್ನ ಬರದವ್ರು ಯಾರು ಅಂತಲೂ ಕೂಡ ಕೇಳಬಹುದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಇಲ್ಲೊಂದು ಪೂರ್ವಕರ ಕಥೆ ಬರುತ್ತೆ ಸಿದ್ಧಾರ್ಥ ಸಿದ್ಧಾರ್ಥ ಎಲ್ಲರಿಗೂ ಕೂಡ ಗೊತ್ತು ಬುದ್ಧ ಮೊದಲನೇ ಹೆಸರು ಸಿದ್ಧಾರ್ಥ ನಂತರಾಮ ಬುದ್ಧನಾಗ್ತಾನೆ ಗೌತಮ ಬುದ್ಧನಾಗ್ತಾನೆ ಸಿದ್ಧಾರ್ಥ ಮಾಡ್ತಾನೆ ಅಂತಂದರೆ ಅವನು ರಾಜ್ಯ ವೈಭವದಲ್ಲಿ ಬೆಳೆದಂಥವನು ಮದುವೆ ಕೂಡ ಆಗ್ತಾನೆ ರಾಜ್ಯದ ಒಂದು ವಸ್ತು ಸಾಮ್ರಾಜ್ಯದ ರಾಜನಾಗ್ತಾನೆ ಹಾಗೆ ಅವನಿಗೆ ಒಬ್ಬ ಮಗು ಕೂಡ ಮಗ ಕೂಡ ಹುಡ್ತಾನೆ ಅವನ ಹೆಸರು ಏನಂತಂದರೆ ರಾಹುಲ ಸಿದ್ಧಾರ್ಥನ ಪತ್ನಿ ಯಾರಂತಂದರೆ ಯಶೋಧರೆ ಯಶೋಧರ ಅವನು ಏನು ಮಾಡ್ತಾನೆ ಸಾಮ್ರಾಜ್ಯವನ್ನ ತೊರೆದು ಅರಮನೆಯನ್ನ ಬಿಟ್ಟು ಹೋಗ್ತಾನೆ ಬಿಟ್ಟು ಹೋದ್ಮೇಲೆ ಇಲ್ಲಿ ಚಿಂತಾಕ್ರಾಂತಳಾದ ಅಂದರೆ ಬುದ್ಧ ಸಿದ್ಧಾರ್ಥ ಇರಲಾರ್ದಂತಹ ಇಲ್ಲದ ಸಮಯದಲ್ಲಿ ಚಿಂತೆಯಲ್ಲಿ ಮುಳುಗಿದಂಥ ಯಶೋಧರೆ ಬುದ್ಧನನ್ನು ಹುಡುಕುವ ಅಂದರೆ ಸಿದ್ಧಾರ್ಥನನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾಳೆ ಹತ್ತು ವರ್ಷಗಳ ಹಿಂದೆ ಕನಸೊಂದು ಕಂಡಂತಹ ಯಾರು ಅಂದ್ರೆ ಯಶೋಧರೆ ಕನಸೊಂದು ಕಾಣ್ತಾಳೆ ಅದು ಏನಂತಂದ್ರೆ ಕೆಟ್ಟದಾದಂತಹ ಕನಸು ಆದರೆ ಇಲ್ಲಿ ಆ ಸಿದ್ಧಾರ್ಥನನ್ನು ಹುಡುಕೋದಕ್ಕಾಗಿ ಯಶೋಧರ ಆಗಿರ್ಬೋದು ರಾಹುಲ್ ಅಂದ್ರೆ ಮಗ ಆಗಿರ್ಬೋದು ಅದರ ಜೊತೆಗೆ ರಾಜ ಸಿದ್ಧಾರ್ಥನ ತಂದೆ ಕೂಡ ಪ್ರಯತ್ನವನ್ನ ಮಾಡುವಂಥದ್ದು ಇದೆಲ್ಲವನ್ನ ಸ್ವವಿವರವಾಗಿ ಈ ಒಂದು ನಾಟಕದಲ್ಲಿ ಹೇಳಿದರೆ ಅದನ್ನ ನಾವು ಸ್ಪಷ್ಟವಾಗಿ ಹಂತ ಹಂತವಾಗಿ ನೋಡ್ತಾ ಹೋಗೋಣ ಓಕೆ ಇದನ್ನ ಇವತ್ತು ಕವಿಪರಿಚಯ ಮತ್ತು ಪೂರ್ವಕತೆಯನ್ನು ಓದಿ by students